ಶಿವಮೊಗ್ಗದ ವಿಮಾನ ನಿಲ್ದಾಣ 27/2/2023 ಸನ್ಮಾನ್ಯ ನರೇಂದ್ರ ಮೋದಿಜಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಿಂದ ಲೋಕಾರ್ಪಣೆ ಆಗ್ತಾ ಇದೆ. ಇದೊಂದು ಐತಿಹಾಸಿಕವಾದಂಥ ಒಂದು ವಿಮಾನ ನಿಲ್ದಾಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇಡೀ ರಾಜ್ಯದಲ್ಲೇ ಅತ್ಯಂತ ಎರಡನೇ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ 27/2 ಲೋಕಾರ್ಪಣೆ ಆಗ್ತಾಯಿದೆ. ಸೊ ಈ ಒಂದು ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರು ಇಡಬೇಕು ಅನ್ನೋಂಥದ್ದು ಭಾಳ ದಿನದಿಂದ ಚರ್ಚೆ ಆಗ್ತಾಯಿದೆ. ಸನ್ಮಾನ್ಯ ಯಡಿಯೂರಪ್ಪಜಿಯವರು ನನ್ನ ಹೆಸರನ್ನು ಬೇಡ, ಕುವೆಂಪು ಅವ್ರ ಹೆಸರನ್ನು ಇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಕ್ಷೇತ್ರದ ಶಾಸಕನಾಗಿ ಈ ಒಂದು ವಿಮಾನ ನಿಲ್ದಾಣ ಕಾಮಗಾರಿಯನ್ನು, ವಿಮಾನ ನಿಲ್ದಾಣವನ್ನು ಈ ಭಾಗಕ್ಕೆ ತರುವಂಥ ನಿಟ್ಟಿನಲ್ಲಿ ಅವರ ಶ್ರಮ, ಅವರ ಪ್ರಯತ್ನ ಹಾಗೂ ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ರಾಘವೇಂದ್ರ ಅವರ ಪ್ರಯತ್ನ, ಸೊ ಇವರಿಬ್ಬರ ಪ್ರಯತ್ನದಿಂದ ಇವತ್ತು ಈ ವಿಮಾನ ನಿಲ್ದಾಣ ನಮಗೆ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆ ಕಾರಣದಿಂದ ಈ ವಿಮಾನ ನಿಲ್ದಾಣಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರ ಹೆಸರನ್ನೇ ಇಡಬೇಕು ಅನ್ನಂಥೇಳಿ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾಯಿದ್ದೀನಿ. ಸರ್ಕಾರ ಇದನ್ನು ಅತ್ಯಂತ ಉಚಿತ ಅಂತೇಳ್ಬಿಟ್ಟು ಇದನ್ನು ಸ್ವೀಕರಿಸ್ಬಿಟ್ಟು ಸನ್ಮಾನ್ಯ ಯಡಿಯೂರಪ್ಪನವರ ಹೆಸರನ್ನು ವಿಮಾನ ನಿಲ್ದಾಣಕ್ಕೆ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀನಿ.